ಓಂ ಶ್ರೀ ಸಾಯಿರಾಮ್ ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ ಆನ್ಲೈನ್ ತರಗತಿಗೆ ಆತ್ಮೀಯ ಸ್ವಾಗತ ಮಕ್ಕಳೇ ಇವಾಗಲೇ ಎಂಟನೇ ತರಗತಿಯ ಮೊದಲನೇ ಪಾಠವಾಗಿರುವಂತಹ ಮಗ್ಗದ ಸಾಹೇಬ ಅಂತ ಹೇಳುವಂತಹ ಪಾಠವನ್ನು ನಿನ್ನೆ ಮತ್ತೆ ಮೊನ್ನೆ ಸುಮಾರು ಭಾಗದನ್ನು ಭಾಗವನ್ನು ಮಾಡಿ ಮಾಡಿ ಸುಮಾರು ವಿಷಯವನ್ನು ತಿಳ್ಕೊಂಡಿದ್ದೀವಿ ಹಾಗೆ ಮುಂದಿನ ಭಾಗವನ್ನು ಮಾಡಿ ಇವತ್ತು ಎಲ್ಲ ಪಾಠವನ್ನು ಸಂಪೂರ್ಣವಾಗಿ ಮುಗಿಸಿ ಮುಂದಿನ ಹಂತಕ್ಕೆ ಮುಂದುವರಿಯೋಣ ಈ ಪಾಠವನ್ನ ಬರೆದಿರುವಂತಹವರು ನಿಮಗೆ ಈಗಾಗಲೇ ಗೊತ್ತಿದೆ ಬಾಗಲೋಡಿ ದೇವರಾಯರವರು ಹಾಗೆ ಅವರ ಸಮಕಾಲೀನರು ಆಗಿರುವಂತಹ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಬಗ್ಗೆ ಕೂಡ ಹೇಳಿದ್ದೀನಿ ಹಾಗೆ ಇವರನ್ನ ಏನು ಅಂತ ಕರೀತಾರೆ ಸಣ್ಣ ಕಥೆಗಳ ಜನಕ ಅಂತ ಹೇಳಿ ಯಾರನ್ನ ಕರೀತಾರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರನ್ನ ಕರೀತಾರೆ ಹಾಗೆ ಈ ಒಂದು ಪಾಠವನ್ನ ಆರಂಭ ಮಾಡುವುದಕ್ಕಿಂತ ಮುಂಚೆ ಒಂದು ಪುಟ್ಟ ಕಥೆಯನ್ನ ಅಂದ್ರೆ ಸಣ್ಣ ಕಥೆಯನ್ನ ನಿಮಗೆ ನಿಮ್ಮ ಅಪೇಕ್ಷೆಯಂತೆ ನಾನು ಹೇಳುವುದಕ್ಕೆ ಬಯಸ್ತೀನಿ ಈ ಒಂದು ಸಣ್ಣ ಕಥೆಯ ಹೆಸರು ನಾನು ಹೇಳ್ತಾ ಇರುವಂತಹ ಸಣ್ಣ ಕತೆ ಪ್ರಾರ್ಥನೆ ಯಾವುದು ಪ್ರಾರ್ಥನೆ ಅಂತ ಹೇಳುವಂತಹ ಕತೆ ಈ ಕಥೆಯಲ್ಲಿ ಒಬ್ರು ತಾಯಿ ಇರ್ತಾರೆ ಹಾಗೆ ಒಬ್ಬ ಹುಡುಗ ಇರ್ತಾನೆ ಹಾಗೆಯೇ ಅವನ ತಂದೆ ಕೂಡ ಇರ್ತಾರೆ ತಂದೆ ನ್ಯಾಯಾಧೀಶರಾಗಿ ಕೆಲಸವನ್ನ ಮಾಡ್ತಾರೆ ತಾಯಿ ಗೃಹಿಣಿಯಾಗಿ ಮನೆ ಕೆಲಸವನ್ನ ಮಾಡ್ತಾ ಇರ್ತಾರೆ ಹಾಗೆಯೇ ಮಗ ಕಿರಣ್ ಅಂತ ಹೇಳುವವನು ಚಿಕ್ಕ ಬಾಲಕ ಇನ್ನು ಅವನು ಶಾಲೆಗೆ ಪ್ರಾಥಮಿಕ ಶಾಲೆಗೆ ಈಗ ಈಗಷ್ಟೇ ಅವನು ಸೇರ್ಕೊಂಡಿದ್ದಾನೆ ಆ ಒಂದು ಸಂದರ್ಭದಲ್ಲಿ ಕಿರಣನ ತಾಯಿ ಪ್ರತಿನಿತ್ಯ ಕೂಡ ದುರ್ಗಾದೇವಿಯ ಪೂಜೆಯನ್ನ ಮಾಡ್ತಾರೆ ಹೂಗಳನ್ನ ಸಮರ್ಪಿಸ್ತಾರೆ ದೀಪವನ್ನ ಹಚ್ಚುತ್ತಾರೆ ಈ ರೀತಿ ತುಂಬಾ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಒಂದು ದುರ್ಗಾದೇವಿಯ ಒಂದು ಪೂಜೆಯನ್ನ ಪ್ರತಿನಿತ್ಯ ಮಾಡುವುದನ್ನ ಚಿಕ್ಕ ಬಾಲಕನಾಗಿರುವಂತಹ ಮಗ ಯಾರು ಪುಟ್ಟ ಬಾಲಕ ಕಿರಣ್ ಇದನ್ನ ಗಮನಿಸ್ತಾ ಇರ್ತಾನೆ ಆ ಒಂದು ಸಂದರ್ಭದಲ್ಲಿ ಗಮನಿಸ್ಬಿಟ್ಟು ಒಂದು ದಿನ ತನ್ನ ತಾಯಿಗೆ ಪ್ರಶ್ನೆಯನ್ನ ಕೇಳ್ತಾನೆ ಅಮ್ಮ ಈ ಒಂದು ದೇವರ ಪೂಜೆಯನ್ನ ಯಾಕೆ ದಿನ ನಿತ್ಯ ಮಾಡ್ತಿದ್ಯಾ ದಿನ ದೀಪವನ್ನ ತೊಳೆಯುವುದು ದೀಪವನ್ನ ಹಚ್ಚುವುದು ಅಗರ್ಬತ್ತಿ ಹಚ್ಚುವುದು ಹೂಗಳನ್ನ ಇಡುವಂಥದ್ದು ನಮಸ್ಕಾರ ಮಾಡುವಂಥದ್ದು ಹಾಗೆಯೇ ಆ ಒಂದು ಸ್ತೋತ್ರಗಳನ್ನ ಪಠನ ಮಾಡುವಂಥದ್ದು ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ಯಾ ಅಂತ ಹೇಳುವಂತಹ ಮಾತನ್ನ ಕಿರಣ್ಣ ತನ್ನ ತಾಯಿಗೆ ಕೇಳುತ್ತಾನೆ ಅವಾಗ ತಾಯಿ ಮುಗುಳ್ ನಕ್ಕು ಏನು ಆನ್ಸರ್ ಕೊಡದೆ ಅಂದ್ರೆ ಏನು ಉತ್ತರವನ್ನು ಕೊಡದೆ ಏನ್ ಮಾಡ್ತಾಳೆ ಮುಗುಳ್ನಕ್ಕು ನಗ್ ನಗುವಿನ ಮೂಲಕ ಉತ್ತರವನ್ನ ಕೊಡ್ತಾಳೆ ಅಂದ್ರೆ ಮುಂದೆ ನಿನಗೇ ತಿಳಿಯುತ್ತೆ ನೀನಿನ್ನು ಸಣ್ಣ ಬಾಲಕ ಅಂತ ಹೇಳುವಂತಹ ರೀತಿಯಲ್ಲಿ ಆ ಒಂದು ನಗುವಿನ ಉತ್ತರ ಆ ರೀತಿ ಇತ್ತು ಒಂದು ದಿನ ಶಾಲೆಗೆ ಮಗು ಹೋಗ್ತಾ ಇರುತ್ತೆ ಕಿರಣ್ ಹೋಗ್ತಾ ಇರ್ತಾನೆ ಒಂದು ದಿನ ಶಾಲೆಯಿಂದ ಅವನು ಬರ್ತಾ ಇರ್ಬೇಕಾದ್ರೆ ಅವನಿಗೆ ಮನೆಯಲ್ಲಿ ಯಾರು ಇರುವುದಿಲ್ಲ ಮರಳಿ ಶಾಲೆಯನ್ನ ಮುಗಿಸಿ ಬಂದಾಗ ಮನೆಯಲ್ಲಿ ಬೀಗ ಹಾಕಿರುತ್ತೆ ಆ ಒಂದು ಸಂದರ್ಭದಲ್ಲಿ ಏನ್ ಮಾಡಿರ್ತಾರೆ ಪಕ್ಕದ ಮನೆಯಲ್ಲಿ ಮನೆಯ ಕೀಯನ್ನ ಕೊಟ್ಟು ಹೋಗಿರ್ತಾರೆ ಆ ಮನೆಗೆ ಪಕ್ಕದ ಮನೆಯಲ್ಲಿ ಹೋಗಿ ನಮ್ಮ ಅಪ್ಪ ಅಮ್ಮ ಕಾಣ್ತಾ ಇಲ್ಲ ಬೀಗ ಹಾಕಿದ್ದಾರೆ ಎಲ್ಲಿ ಹೋಗಿದ್ದಾರೆ ಎಂಬ ಪ್ರಶ್ನೆಯನ್ನ ಕಿರಣ ಆ ಒಂದು ಹತ್ತಿರದ ಆ ಮನೆಯ ಪಕ್ಕದಲ್ಲಿರುವಂತಹ ಮನೆಯವರ ಹತ್ರ ಕೇಳ್ತಾರೆ ಅವಾಗ ಆ ಪಕ್ಕದ ಮನೆಯವರು ಹೇಳ್ತಾರೆ ನಿನ್ನ ತಂದೆ ನ್ಯಾಯಾಧೀಶರಾಗಿರುವಂತಹ ನಿನ್ನ ತಂದೆಗೆ ಏನು ಅಪಘಾತವಾಗಿ ಅಪಘಾತದಲ್ಲಿ ಏನು ತೊಂದರೆಯನ್ನ ಅನುಭವಿಸಿದ್ದಾರೆ ಅವರು ಆಸ್ಪತ್ರೆಯಲ್ಲಿ ಈಗಾಗ್ಲೇ ದಾಖಲಾಗಿದ್ದಾರೆ ಅಂತ ಹೇಳುವಂತಹ ಮಾತನ್ನ ಕಿರಣನಿಗೆ ಆ ಪಕ್ಕದ ಮನೆಯವರು ಹೇಳ್ತಾರೆ ಹಾಗೆ ಮನೆಯ ಕೀ ನಮ್ಮ ಹತ್ರ ಕೊಟ್ಟಿದ್ದಾರೆ ತಗೋ ಅಂತ ಹೇಳಿ ಆ ಕಿರಣನ ಹತ್ರ ಕೊಡ್ತಾರೆ ಹಾಗೆ ಮನೆಯ ಒಳಗೆ ಹೋಗಿ ಕೀಯನ್ನ ತೆಗೆರಿತಾನೆ ಮನೆಗೆ ಹೋಗಿ ನೋಡ್ತಾನೆ ಅಲ್ಲಿ ಅಪ್ಪ ಅಮ್ಮ ಇಲ್ಲ ಅಂತ ಹೇಳುವಂತದನ್ನ ತಿಳ್ಕೊಂಡಿರೋದ್ರಿಂದ ಅವನು ಕೂಡ ಮತ್ತೆ ಮರಳಿ ಆ ಒಂದು ಆಸ್ಪತ್ರೆಗೆ ಹೋಗ್ಬೇಕು ತನ್ನ ತಂದೆಗೆ ಏನಾಗಿದೆ ನಮ್ಮ ತಂದೆ ತಾಯಿ ಆಸ್ಪತ್ರೆಯಲ್ಲಿ ಇರುವುದನ್ನ ಹೋಗಿ ನೋಡ್ಬೇಕು ಅಂತ ಹೇಳಿ ಏನ್ ಮಾಡ್ತಾನೆ ಅವಸರದಿಂದ ಮನೆಯಿಂದ ಹೋಗ್ತಾನೆ ಅಷ್ಟೊತ್ತಿಗೆ ಅವನಿಗೆ ಕೂಡ್ಲೆ ನೆನಪಾಗುತ್ತೆ ಈ ತಾಯಿ ದುರ್ಗಾದೇವಿಯ ಪೂಜೆಯನ್ನ ಮಾಡ್ತಾ ಇರುವಂತದ್ದು ನೆನಪಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಅರ್ಧಕ್ಕೆ ಹೋದವನು ಮರಳಿ ವಾಪಸ್ ಏನ್ ಮಾಡ್ತಾನೆ ಮರಳಿ ಮನೆಗೆ ಬಂದು ಆ ದುರ್ಗಾ ದೇವಿಗೆ ನಮಸ್ಕಾರವನ್ನ ಅವತ್ತು ಮಾಡ್ತಾನೆ ನಮಸ್ಕಾರವನ್ನ ಮಾಡಿ ದುರ್ಗಾದೇವಿಯ ಪಾದಗಳಿಗೆ ಇಟ್ಟಿರುವಂತಹ ಒಂದು ಹೂವನ್ನ ತಗೊಳ್ತಾನೆ ಹೂವನ್ನ ತಗೊಂಡು ತನ್ನ ತಂದೆ ತಾಯಿಯನ್ನ ನೋಡುವುದಕ್ಕಾಗಿ ಏನ್ ಮಾಡ್ತಾನೆ ಆಸ್ಪತ್ರೆಗೆ ಓಡಿ ಓಡಿ ಹೋಗ್ತಾನೆ ಆ ಒಂದು ಆಸ್ಪತ್ರೆಯಲ್ಲಿ ತನ್ನ ತಂದೆ ಮಲಗಿರುವಂತದ್ದು ಹಾಗೆಯೇ ತಾಯಿ ಆ ತಂದೆಯನ್ನ ನೋಡಿಕೊಳ್ಳುವಂತದ್ದು ಕೂಡ ಈ ಒಂದು ಚಿತ್ರದಲ್ಲಿ ಈ ಒಂದು ದೃಶ್ಯದಲ್ಲಿ ಕೂಡ ನೋಡಬಹುದಾಗಿದೆ ಮಕ್ಕಳೇ ಹಾಗೆಯೇ ಮುಂದಕ್ಕೆ ಏನಾಗುತ್ತೆ ಅವನು ಪ್ರಾರ್ಥನೆಯನ್ನ ಮಾಡಿ ಒಂದು ಹೂವನ್ನ ತಗೊಂಡು ಆ ಒಂದು ಆಸ್ಪತ್ರೆಗೆ ಓಡೋಡಿ ಹೋಗ್ತಾನೆ ಓಡೋಡಿ ಹೋಗಿ ತನ್ನ ತಂದೆಯ ಕ್ಷೇಮಾಚಾರವನ್ನ ಯೋಗಕ್ಷೇಮವನ್ನ ತಾಯಿಯ ಮೂಲಕ ವಿಚಾರಿಸ್ತಾನೆ ಅಂದ್ರೆ ತಾ ತಂದೆಯಲ್ಲಿ ಪ್ರಜ್ಞೆ ತಪ್ಪಿರ್ತಾರೆ ಮಾತನಾಡುವಂತಹ ಸ್ಥಿತಿಯಲ್ಲಿರಲ್ಲಿ ಸ್ಥಿತಿಯಲ್ಲಿ ಇರುವುದಿಲ್ಲ ಆ ಒಂದು ಸಂದರ್ಭದಲ್ಲಿ ತಾಯಿಯ ಜೊತೆ ಅವನು ಮಾತಾಡ್ತಾನೆ ಆಮೇಲೆ ಭಕ್ತಿಯಿಂದ ಆ ಒಂದು ಹೂವನ್ನ ದುರ್ಗಾದೇವಿಯ ಪೂಜೆಗೆ ಇಟ್ಟಿರುವಂತಹ ಒಂದು ಪಾದದ ಬಳಿ ಇಟ್ಟಿರುವಂತಹ ಹೂವನ್ನ ನಮಸ್ಕಾರ ಮಾಡಿ ತಗೊಂಡು ಬಂದಿದ್ದೀನಿ ಅಂತ ಹೇಳಿ ತಾಯಿ ಹೇಳ್ತಾರೆ ಅವಾಗ ಆ ತಾಯಿ ಸಂತೋಷಗೊಂಡು ಆ ಹೂವನ್ನ ಮಗನ ಹತ್ರನೇ ತಂದೆಯ ತನ್ನ ತಂದೆಯಾಗಿರುವಂತಹ ನ್ಯಾಯಾಧೀಶರಾಗಿರುವಂತಹ ತನ್ನ ತಂದೆಯ ತಲೆಯ ಹತ್ರ ಹೋಗಿ ಭಕ್ತಿಯಿಂದ ಏನ್ ಮಾಡ್ತಾನೆ ಆ ಒಂದು ಹೂವನ್ನ ಕೂಡ ಇಡ್ತಾನೆ ಹಾಗೆ ಹೂವನ್ನು ಇಟ್ಟ ಸ್ವಲ್ಪ ಹೊತ್ತಿನಲ್ಲಿಯೇ ತಂದೆ ನಿಧಾನವಾಗಿ ಕಣ್ಣನ್ನ ತೆರೆದು ಮಾತನಾಡುವುದಕ್ಕೆ ಆರಂಭಿಸ್ತಾರೆ ಅಂದ್ರೆ ಪ್ರಜ್ಞೆ ಬರುತ್ತೆ ಅವಾಗ ಈ ಒಂದು ಹೂವಿನಿಂದ ಆ ಒಂದು ಭಕ್ತಿಯನ್ನ ದೇವರ ಮೂಲಕ ಯಾವ ರೀತಿ ನಾವು ಬೆಳೆಸ್ಬೇಕು ಯಾತಕ್ಕೋಸ್ಕರ ಬೆಳೆಸ್ಬೇಕು ಅಂತ ಹೇಳುವಂತದ್ದು ನಿಧಾನವಾಗಿ ಕಿರಣಿಗೆ ಕಿರಣನಿಗೆ ಅರ್ಥ ಆಗುತ್ತಾ ಹೋಗುತ್ತೆ ಆಮೇಲೆ ಏನ್ ಮಾಡ್ತಾನೆ ತನ್ನ ತಂದೆ ತಾಯಿಗೆ ಸದಾ ಸಹಾಯವನ್ನ ಮಾಡ್ತಾನೆ ತಾಯಿ ಪೂಜೆಯನ್ನ ಮಾಡ್ಬೇಕಾದ್ರೆ ಆ ದೀಪವನ್ನ ತೊಳೆಯುವಂಥದ್ದು ಹೂವುಗಳನ್ನ ಕೊಯ್ದು ತರುವಂತಹದ್ದು ಹಾಗೆ ಅದನ್ನ ಅಹ್ ಶುಚಿಯಾಗಿ ಇಡುವಂಥದ್ದು ದೇವರ ಕೊಣೆಯನ್ನ ಸ್ವಚ್ಛವಾಗಿ ಇರುವಂತಹ ಒಂದು ಕೆಲಸವನ್ನ ಕೂಡ ಇಲ್ಲಿ ಕಿರಣ ಮಾಡ್ತಾ ಇರ್ತಾನೆ ಹಾಗೆ ಅವರು ತುಂಬಾ ಸುಖದಿಂದ ಸಂತೋಷದಿಂದ ಶಾಂತಿಯಿಂದ ನೆಮ್ಮದಿಯಿಂದ ಜೀವನವನ್ನ ಮುಂದಕ್ಕೆ ಸಾಗಿಸ್ತಾರೆ ಮಕ್ಕಳೇ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಕಥೆ ನಾವು ಕೂಡ ಭಗವಂತನ ಮೇಲೆ ಭಕ್ತಿಯನ್ನ ಇಟ್ಕೊಂಡಿರ್ಬೇಕು ಸಂಕಟ ಬಂದಾಗ ವೆಂಕಟರಮಣ ಆಗ್ಬಾರ್ದು ಬರೀ ಕಷ್ಟ ಬಂದಾಗ ಅಷ್ಟೇ ನಾವು ದೇವರನ್ನ ಬೇಡ್ಕೊಳ್ವಂತಲ್ಲ ಸದಾ ನಮ್ಮ ನಿತ್ಯ ಜೀವನದಲ್ಲಿ ಆ ಒಂದು ದೇವರ ಪ್ರಾರ್ಥನೆಯನ್ನ ದೇವರ ಪೂಜೆಯನ್ನ ದೇವರ ನಾಮಸ್ಮರಣೆಯನ್ನ ಸದಾ ಮಾಡ್ತಾ ಇರಬೇಕು ಅದು ನಮ್ಮಲ್ಲಿ ರಕ್ತಗತ ಆಗ್ತಾ ಹೋಗ್ಬೇಕು ಅಂತ ಹೇಳುವಂತಹ ಮಾತನ್ನ ನಿಮ್ಗೆ ಹೇಳ್ತಾ ಮುಂದಿನ ಒಂದು ಪಾಠವನ್ನ ಮಗ್ಗದ ಸಾಹೇಬ ಪಾಠವನ್ನ ಮುಂದುವರಿಸ್ತಾ ಇದ್ದೀನಿ ಮಕ್ಕಳೇ ಇಲ್ಲಿ ಏನಾಗಿರುತ್ತೆ ಆ ಒಂದು ಶಂಕರಪ್ಪ ಅವರು ಹೆಡ್ ಮಾಸ್ಟರ್ ಅವರು ಆ ಒಂದು ಕರೀಮ್ನತ್ರ ಏನ್ ಹೇಳ್ತಾರೆ ಕರೀಮ್ ಶಂಕರಪ್ಪನವರತ್ರ ನಿವೃತ್ತ ಶಿಕ್ಷಕರಾಗಿರುವಂತಹ ಮುಖ್ಯ ಗುರುಗಳಾಗಿರುವಂತಹ ಹೆಡ್ ಮಾಸ್ಟರ್ ಗೆ ಬಂದು ವಿನಂತಿಯನ್ನ ಮಾಡ್ತಾನೆ ನನ್ನ ತಂದೆಯ ಬಳಿ ಬಳಿ ನನ್ನ ನನ್ನನ್ನು ಅವರ ಜೊತೆ ಸಂಧಾನ ಮಾಡಿಸಿ ಮಾತನಾಡುವಂತಹ ಒಂದು ವ್ಯವಸ್ಥೆ ಮಾಡಿ ಇಷ್ಟಾದ್ರೂ ನಿಮ್ಮ ಈ ಒಂದು ಹಳೆಯ ವಿದ್ಯಾರ್ಥಿಗೆ ಸಹಾಯವನ್ನ ಮಾಡಿ ಅಂತ ಹೇಳಿ ಗೋಗರಿತಾನೆ ನಂತರ ಶಂಕರಪ್ಪನವರು ಅವನ ತಂದೆಯ ಬಳಿ ಅಬ್ದುಲ್ ರಹೀಮನ ಬಳಿ ಹೋಗ್ತಾರೆ ಶಂಕರಪ್ಪ ಅವರು ಮುದುಕರೊನರೇ ಒಂದು ಗಂಟೆ ಗೋಗರೆದರು ಶಂಕರಪ್ಪ ಏನ್ ಮಾಡ್ತಾರೆ ಒಂದು ಗಂಟೆ ಅವರ ಹತ್ರ ಭಿನ್ನವಿಸಿಕೊಳ್ತಾರೆ ವಿನಂತಿಯನ್ನ ಮಾಡ್ತಾರೆ ಯಾರು ಶಂಕರಪ್ಪರವರು ಯಾರ ಜೊತೆ ಅಬ್ದುಲ್ ರಹೀಮರ್ ಅವರ ಜೊತೆ ಅಬ್ದುಲ್ ರಹೀಮರ್ ಯಾರು ಇಲ್ಲಿ ಕರೀಂ ಅವರ ತಂದೆ ನಿವೇದಿಸ್ತಾರೆ ತರ್ಕಿಸ್ತಾರೆ ಚರ್ಚಿಸ್ತಾರೆ ನಿವಾದನೆಯನ್ನ ಮಾಡ್ತಾರೆ ವಿನಂತಿಯನ್ನ ಕೂಡ ಮಾಡಿದ್ರು ತರ್ಕವನ್ನು ಕೂಡ ಮಾಡಿದ್ರು ಹಾಗೆಯೇ ತರ್ಕ ತರ್ಕದ ಜೊತೆ ಚರ್ಚೆಯನ್ನ ಕೂಡ ಮಾಡುವುದಕ್ಕೆ ಶುರು ಮಾಡ್ತಾರೆ ಆದರೆ ನಿಷ್ಫಲವಾಯಿತು ಯಾವುದೇ ರೀತಿಯ ಪ್ರಯೋಜನ ಕೂಡ ಆಗ್ಲಿಲ್ಲ ಮುಂದೆ ಏನಾಗುತ್ತೆ ಒಂದು ಪದವನ್ನು ಕೇಳುವ ತಾಳ್ಮೆ ಮುದುಕನಿಗೆ ಇರಲಿಲ್ಲ ಒಂದು ಪದವನ್ನು ಕೂಡ ಒಂದು ಶಬ್ದವನ್ನು ಕೂಡ ಕೇಳುವಂತಹ ತಾಳ್ಮೆ ಯಾರಿಗಿರಲಿಲ್ಲ ಅಬ್ದುಲ್ ರಹೀಮಿಗೆ ಅಂದ್ರೆ ಕರೀಂನ ತಂದೆಯಾಗಿರುವಂತಹ ಅಬ್ದುಲ್ ರಹೀಮಿಗೆ ಇರಲಿಲ್ಲ ಅವನು ಈಗಾಗಲೇ ವಯಸ್ಸಾಗಿರುತ್ತೆ ಅದಕ್ಕೆ ಮುದುಕ ಅಂತ ಹೇಳಿರ್ತಾರೆ ವಯಸ್ಸಾಗಿರೋದ್ರಿಂದ ಮುದುಕನಿಗೆ ಒಂದು ಪದವನ್ನು ಕೇಳುವಂತಹ ತಾಳ್ಮೆ ಇರಲಿಲ್ಲ ಹಾಗೆ ಸಾಹೇಬ್ ಬಹದ್ದೂರ್ ಹುಸೇನ್ ಸಾಹೇಬರ ಕೀರ್ತಿಗೆ ಮಸಿ ಹಚ್ಚಿದ್ದಾನೆ ಸಾಹೇಬ್ ಬಹದ್ದೂರ್ ಹುಸೇನ್ ಸಾಹೇಬರ್ ಅಂತ ಹೇಳಿದ್ರೆ ಅವರು ಮಗ್ಗದ ಕೆಲಸದಲ್ಲಿ ಅತ್ಯಂತ ನಿಪುಣರಾಗಿರ್ತಾರೆ ಒಳ್ಳೆಯ ಹೆಸರನ್ನ ಪಡ್ಕೊಂಡಿದ್ದಾರೆ ಅವರ ಒಳ್ಳೆಯ ಹೆಸರಿಗೆ ಇವನು ಏನ್ ಮಾಡಿದಾನೆ ಕೆಟ್ಟ ಹೆಸರನ್ನ ತರುವಂತಹ ಒಂದು ಪರಿಸ್ಥಿತಿಗೆ ಬಂದಿದ್ದಾನೆ ಅವರ ಹೆಸರನ್ನು ಕೂಡ ಹಾಳು ಮಾಡ್ತಾನೆ ತಾನು ಹಾಳಾಗುವುದಲ್ಲದೆ ತಮ್ಮ ಒಳ್ಳೆಯ ಹೆಸರನ್ನ ಪಡ್ಕೊಂಡಿರುವಂತಹ ತಮ್ಮ ಪೂರ್ವಜರಾಗಿರುವಂತಹ ಸಾಹೇಬ್ ಬಹದ್ದೂರ್ ಹುಸೇನ್ ಸಾಹೇಬರಿಗೆ ಮಸಿ ಹಚ್ಚಿದ್ದಾನೆ ಕೆಟ್ಟ ಹೆಸರನ್ನ ತರಬೇಕು ಅಂತ ಇದ್ದಾನೆ ಅಂತ ಹೇಳುವಂತಹ ಮಾತನ್ನ ಆ ಮುದುಕ ಅಂದ್ರೆ ಅಬ್ದುಲ್ ರಹೀಮ್ ರಹೀಮ್ ಹೇಳ್ತಾರೆ ಈ ಮಾತಿನಲ್ಲಿ ನೀವು ಅಡ್ಡಬಾಯಿ ಹಾಕಬೇಡಿ ನೀವು ಕಲಿಸಿದ ಪಾಠದಿಂದಲೇ ಈ ಹಠಮಾರಿ ನಮ್ಮ ವಂಶದ ಕೀರ್ತಿಯನ್ನು ಮಣ್ಣು ಪಾಲು ಮಾಡಿದ ಹಣ ತಂದಿದ್ದಾನಂತೆ ಕಳವಿನ ಹಣವೋ ದರೋಡೆಯ ಹಣವೋ ಎಂದು ಸಿಡುಕಿದ ಶಂಕರಪ್ಪ ಅವರು ಮುಖ ಬಾಡಿಸಿಕೊಂಡು ಹಿಂತೆರಳಿದರು ಏನ್ ಮಾಡುತ್ತೆ ನೀವು ಅಡ್ಡಬಾಯಿ ಹಾಕಬೇಡಿ ಅವನ ಪರವಾಗಿ ನೀವು ಮಾತನಾಡಬೇಡಿ ಅಂತ ಹೇಳುವಂತಹ ಮಾತನ್ನ ಶಂಕರಪ್ಪರವರಿಗೆ ಆ ಮುದುಕ ಅಬ್ದುಲ್ ರಹೀಂ ಹೇಳ್ತಾರೆ ನೀವು ಕಲಿಸಿದ ಪಾಠದಿಂದಲೇ ಅಂದ್ರೆ ಆ ಒಂದು ಚಿಕ್ಕ ವಯಸ್ಸಿನಲ್ಲಿ ಆ ಒಂದು ಶಾಲೆಯನ್ನ ಅಭ್ಯಾಸ ಮಾಡುವಂತಹ ಒಂದು ವಯಸ್ಸಿನಲ್ಲಿ ಅಂದ್ರೆ ಕರೀಂ ಶಾಲೆಗೆ ಹೋಗ್ತಾ ಇರುವಾಗ ಆ ಶಂಕರಪ್ಪರವರೇ ಮುಖ್ಯೋಪಾಧ್ಯಾಯರಾಗಿರ್ತಾರೆ ಹೆಡ್ ಮಾಸ್ಟರ್ ಆಗಿರ್ತಾರೆ ಅದಕ್ಕೋಸ್ಕರ ನೀವು ಮಾಡಿರುವಂತಹ ಪಾಠದಿಂದಲೇ ನಿಮ್ಮಿಂದಾಗಿಯೇ ಇವನು ಹಾಳಾಗ ಹಾಳಾಗುವುದಕ್ಕೆ ಕಾರಣ ಆಯ್ತು ನಮ್ಮ ವಂಶದ ಕೀರ್ತಿಯನ್ನೇ ಮಣ್ಣು ಪಾಲು ಮಾಡಿದ ಅಂತ ಹೇಳುವಂತಹ ಮಾತನ್ನ ಸಿಟ್ಟಿನಿಂದ ಬೇಸರದಿಂದ ಯಾರು ಹೇಳ್ತಾರೆ ಅಬ್ದುಲ್ ರಹೀಂ ಹೇಳ್ತಾರೆ ಹಣ ತಂದಿದ್ದಾನಂತೆ ಕಳವಿನ ಹಣವೋ ದರೋಡೆಯ ಹಣವೋ ಹಳ ಹಣ ತಂದಿದ್ದಾನೆ ಅಂದ್ರೆ ಆ ಒಂದು ತಾಯಿಯ ಸರದ ಜೊತೆ ಆ ತಗೊಂಡು ಹೋಗಿರುವಂತಹ ಚಿನ್ನದ ಸರ ಸರದ ಜೊತೆ ಏನ್ ಮಾಡಿರ್ತಾರೆ ಹತ್ತು ಸಾವಿರ ರೂಪಾಯಿಯನ್ನ ಕೂಡ ಕರೀಂ ತಂದಿರ್ತಾನೆ ಆ ವಿಷಯವನ್ನ ಶಂಕರಪ್ಪರವರು ಅಬ್ದುಲ್ ರಹೀಮ್ ಗೆ ಹೇಳಿದಾಗ ಏನ್ ಹೇಳ್ತಾರೆ ಕಳವಿನ ಹಣವು ಎಲ್ಲೋ ಕದ್ದಿ ಕದ್ದು ತಂದಿರುವಂತಹ ಹಣ ಆಗಿರ್ಬೇಕು ದರೋಡೆಯ ಹಣವು ಕಳ್ಳತನ ಮಾಡಿರ್ಬೋದು ಅಥವಾ ಯಾರನ್ನಾದ್ರೂ ದರೋಡೆ ಮಾಡಿ ತಗೊಂಡ್ ಬಂದಿರ್ಬೇಕು ಅಂತ ಹೇಳುವಂತಹ ಮಾತನ್ನ ಹೇಳಿ ಸುಡುಕಿನಿಂದ ಅಂದ್ರೆ ಅತ್ಯಂತ ಸಿಟ್ಟಿನಿಂದ ಹೇಳ್ತಾರೆ ಶಂಕರಪ್ಪ ಅವರು ಮುಖ ಬಾಡಿಸಿಕೊಂಡು ಹಿಂತೆ ಹೇಳಿದರು ಬಂದ ದಾರಿಗೆ ಸುಂಕವಿಲ್ಲ ಅಂತ ಹೇಳಿ ಯಾರು ಏನ್ ಮಾಡ್ತಾರೆ ಶಂಕರಪ್ಪರವರು ಅಂದ್ರೆ ಆ ಕರೀಮ್ನ ಮುಖ್ಯ ಗುರುಗಳು ನಿವೃತ್ತ ಹೆಡ್ ಮಾಸ್ಟರ್ ಅವರು ಏನ್ ಮಾಡ್ತಾರೆ ಮರಳಿ ಹೋಗ್ತಾರೆ ತನ್ನ ಮನೆಗೆ ಬೇಸರದಿಂದ ಹೋಗ್ತಾರೆ ಕರೀಂನ ಹಣ ಕಳವಿನದು ಅಲ್ಲ ದರೋಡೆಯದು ಅಲ್ಲ ಅವನು ತಂದಿರುವಂತಹ ಹಣ ಕಳವು ಕೂಡ ಮಾಡಲಿಲ್ಲ ಕಳ್ಳತನ ಕೂಡ ಮಾಡಲಿಲ್ಲ ಯಾರನ್ನು ದರೋಡೆ ಮಾಡಿ ಕೂಡ ತಂದಿಲ್ಲ ಸಣ್ಣ ಪ್ರಾಯದಲ್ಲೇ ಮಗ್ಗದ ಸಹಕಾರಿ ಸಂಘವೊಂದನ್ನು ಸ್ಥಾಪಿಸಿ ಅವನೀಗ ಅದರ ಅಧ್ಯಕ್ಷನಾಗಿದ್ದಾನೆ ಚಿಕ್ಕ ಹುಡುಗನಾಗಿದ್ದಾಗಲೇ ಒಂದು ಮಗ್ಗದ ಸಹಕಾರಿ ಸಂಘವನ್ನ ಸ್ಥಾಪನೆ ಮಾಡಿ ಅಂದ್ರೆ ಆರಂಭ ಮಾಡಿ ಆ ಒಂದು ಮಗ್ಗದ ಸಹಕಾರಿ ಸಂಘದ ಅಧ್ಯಕ್ಷನು ಕೂಡ ಆಗಿದ್ದಾನೆ ಅಂತ ಹೇಳುವಂತಹ ವಿಷಯವನ್ನ ಇಲ್ಲಿ ಕವಿ ಬಾಗಲೋಡಿ ದೇವರಾಯರವರು ಹೇಳ್ತಾ ಇದ್ದಾರೆ ಸಾಕಷ್ಟು ಯಶಸ್ವಿಯು ಧನವಂತನು ಆಗಿದ್ದಾನೆ ಆ ಮಗ್ಗದ ಸಹಕಾರಿ ಸಂಘವನ್ನ ಆರಂಭ ಮಾಡಿ ಅದು ಯಶಸ್ವಿಯಾಗಿ ಏನಾಗುತ್ತೆ ಮುಂದುವರಿಯುತ್ತಾ ಹೋಗುತ್ತೆ ಜೊತೆಯಲ್ಲಿ ಅವನು ಧನವಂತನಾಗ್ತಾನೆ ಅಂದ್ರೆ ಶ್ರೀಮಂತನು ಕೂಡ ಆಗ್ತಾನೆ ಅಂತ ಹೇಳುವಂತಹ ವಿಷಯವನ್ನ ನಾವಿಲ್ಲಿ ತಿಳ್ಕೊಳ್ಬಹುದಾಗಿದೆ ಮಕ್ಕಳೇ ಹಾಗೆಯೇ ಅದು ಅಲ್ಲದೆ ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹೊಸ ಹೊಸ ಸುಧಾರಣೆಗಳನ್ನು ಪರಿವರ್ತನೆಗಳನ್ನು ತಂದು ಹೆಸರು ಮಾಡಿದ್ದಾನೆ ಅದು ಅಲ್ಲದೆ ಏನ್ ಮಾಡ್ತಾನೆ ಮಗ್ಗದ ಒಂದು ಯಂತ್ರದಲ್ಲಿ ಹೊಸ ರೀತಿಯ ಒಂದು ಆವಿಷ್ಕಾರವನ್ನ ಹೊಸ ಹೊಸ ರೀತಿಯ ಒಂದು ಸಂಶೋಧನೆಯನ್ನ ಮಾಡುವಂತಹ ರೀತಿಯಲ್ಲಿ ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ತಾನೆ ಹೊಸ ಹೊಸ ಸುಧಾರಣೆಗಳನ್ನ ಕೂಡ ಮಾಡಿ ಪರಿವರ್ತನೆಯನ್ನ ತಂದು ಏನ್ ಮಾಡ್ತಾನೆ ಒಳ್ಳೆಯ ಹೆಸರನ್ನ ಮಾಡಿಕೊಂಡಿದ್ದಾನೆ ಯಾರು ಕರೀಂ ಯಾರ ಮಗ ಅಬ್ದುಲ್ ರಹೀಂನ ಮಗ ಆದರೆ ಈ ವಿಷಯದ ಲವಲೇಶವು ತಂದೆಗೆ ತಿಳಿಯಲ್ಲ ಈ ವಿಷಯದ ಲವಲೇಶವು ತಂದೆಗೆ ತಿಳಿಯದು ಯಾವುದು ಕೊಂಚ ಕೂಡ ಸ್ವಲ್ಪ ಕೂಡ ಒಂದು ವಿಷಯ ಆ ಕರೀಂನ ಬಗ್ಗೆ ತಿಳಿಯುವಂಥದ್ದು ಅವರಿಗೆ ತಿಳಿಯುವುದಿಲ್ಲ ಅಂದ್ರೆ ಯಾರು ಅಬ್ದುಲ್ ರಹೀಮ್ಗೆ ಗೊತ್ತಿರುವುದಿಲ್ಲ ಏಕೆಂದರೆ ಆತ ಕರೀಂನ ಕಡೆಗೆ ತನ್ನ ಹೃದಯವನ್ನು ಮನೆಯ ಬಾಗಿಲು ಮುಚ್ಚಿದಂತೆ ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿದ್ದಾನೆ ಆ ಕರೀಂನ ಮೇಲೆ ಅತ್ಯಂತ ವೈರಾಗ್ಯ ಬಂದಿದೆ ಮೂರನೆಯ ಮಗನಾಗಿರುವಂತಹ ಕರೀಂನ ಮೇಲೆ ಯಾಕೆ ವೈರಾಗ್ಯ ಬಂತು ಒಂದು ತಂದೆಯ ಮಾತನ್ನ ಕೇಳಲಿಲ್ಲ ಇನ್ನೊಂದು ಸರಕಾರಿ ಕೆಲಸಕ್ಕೆ ಅವನು ಆಸಕ್ತಿಯನ್ನ ತೋರಿಸಿಲ್ಲ ಇನ್ನೊಂದು ತಾಯಿಯ ಒಂದು ಚಿನ್ನದ ಸರವನ್ನ ತಗೊಂಡು ಹೋಗಿ ಆ ನಾಟಕದಲ್ಲಿ ಹಳೆ ವಿದ್ಯಾರ್ಥಿಗಳ ನಾಟಕದಲ್ಲಿ ಸ್ತ್ರೀ ಪಾತ್ರವನ್ನ ಮಾಡುವಾಗ ಅವನು ತಗೊಂಡು ಹೋಗಿ ಏನ್ ಮಾಡಿದಾನೆ ಅಲ್ಲಿಂದ ಓಡಿ ಹೋಗಿದ್ದಾನೆ ಮರಳಿ ವಾಪಸ್ ಮನೆಗೆ ಬರ್ಲಿಲ್ಲ ಅಂತ ಹೇಳುವಂತಹ ಒಂದು ದೃಷ್ಟಿಯಿಂದ ಹಾಗೆ ಇದು ಈ ಒಂದು ದೃಷ್ಟಿಯಿಂದ ಕರೀಂನ ಮೇಲೆ ವೈರಾಗ್ಯ ಬಂದು ತನ್ನ ಹೃದಯದ ಬಾಗಿಲನ್ನ ಮುಚ್ಚಿದ್ದಾನೆ ಕರೀಂನ ಕಡೆ ಇರುವಂತಹ ಹೃದಯದ ಬಾಗಿಲನ್ನ ಮುಚ್ಚಿದ್ದಾನೆ ಮನೆಯ ಬಾಗಿಲನ್ನ ಮುಚ್ಚುವ ರೀತಿಯಲ್ಲಿ ಹೃದಯದ ಬಾಗಿಲನ್ನ ಕೂಡ ಇಲ್ಲಿ ಮುಚ್ಚಿದ್ದಾನೆ ಯಾರಾದರೂ ಕರೀಂನ ಹೆಸರೆತ್ತಿದರೆ ನನಗೆ ಎರಡೇ ಮಕ್ಕಳು ಕಳ್ಳರ ಪರಿಚಯ ನನಗಿಲ್ಲ ಎಂದೇ ಅವನ ನಿಷ್ಠುರದ ಉತ್ತರ ಕರೀಂನ ಹೆಸರನ್ನ ಎತ್ತಿದ್ರೆ ಸಾಕು ಕರೀಂನ ಹೆಸರನ್ನ ಹೇಳಿದ್ರೆ ಸಾಕು ನನ್ಗೆ ಎರಡೇ ಎರಡು ಮಕ್ಕಳು ಏನ್ ಹೇಳ್ತಾನೆ ಎರಡೇ ಮಕ್ಕಳು ಕಳ್ಳರ ಪರಿಚಯ ನನಗಿಲ್ಲ ಎಂದೇ ಅವನ ನಿಷ್ಠುರದ ಉತ್ತರ ಕಳ್ಳರ ಪರಿಚಯ ನನ್ಗಿಲ್ಲ ಮೂರು ಜನ ಮಕ್ಕಳಿದ್ರು ಕೂಡ ಕರೀಂನನ್ನ ಲೆಕ್ಕಕ್ಕಿಂತ ಹೊರಗೆ ಬಿಟ್ಟಿರ್ತಾನೆ ಎರಡೇ ಮಕ್ಕಳು ಅಂತ ಹೇಳ್ತಾನೆ ಕಳ್ಳರ ಪರಿಚಯ ನ ನನಗಿಲ್ಲ ಓಡಿ ಹೋದವರ ಪರಿಚಯ ನನಗಿಲ್ಲ ಸುಳ್ಳು ಹೇಳುವವರ ಪರಿಚಯ ನನಗಿಲ್ಲ ಅಂತ ಹೇಳುವಂತಹ ಮಾತನ್ನ ಹಾಗೆ ತಂದೆಯ ಮಾತನ್ನ ಉಲ್ಲಂಘಿಸಿದವನ ಪರಿಚಯ ನನಗಿಲ್ಲ ಅವನು ನನ್ನ ಮಗನೇ ಅಲ್ಲ ನನಗೆ ಎರಡೇ ಮಕ್ಕಳು ಅಂತ ಹೇಳುವಂತಹ ನಿಷ್ಠುರವಾಗಿರುವಂತಹ ಮಾತನ್ನ ಏನ್ ಮಾಡ್ತಾನೆ ಅಬ್ದುಲ್ ರಹೀಂ ಹೇಳ್ತಾನೆ ಹಾಗೆ ಕೆಲವು ವರ್ಷಗಳ ಅನಂತರ ಅಬ್ದುಲ್ ರಹೀಂ ಹಾಸಿಗೆಯಲ್ಲಿ ಹೊರಗಿದ್ದಾನೆ ಈಗಾಗಲೇ ಅಬ್ದುಲ್ ರಹೀಮ್ಗೆ ವಯಸ್ಸಾಗಿದೆ ಹಾಸಿಗೆಯಲ್ಲಿ ಹೊರಗಿದ್ದಾನೆ ಮಲಗಿದ್ದಾನೆ ಹಾಗೆ ಅನಾರೋಗ್ಯದಿಂದ ನರಳುತ್ತಾ ಇದ್ದಾನೆ ಅನಾರೋಗ್ಯದಿಂದ ಏನಾಗಿರ್ತಾನೆ ಅವನು ಆರಾಮ್ ಇರ್ತಾ ಇರಲಿಲ್ಲ ಆರೋಗ್ಯ ಚೆನ್ನಾಗಿ ಇಲ್ಲದೆ ವಯಸ್ಸಾಗಿರುವುದರಿಂದ ಏನಾಗಿರುತ್ತೆ ಅನಾರೋಗ್ಯದಿಂದ ನರಳುತ್ತಾ ಇರ್ತಾನೆ ಅಂದ್ರೆ ಕೆಲವೊಂದು ಕಾಯಿಲೆಗಳು ಬರುವುದಕ್ಕೆ ಆರಂಭವಾಗುತ್ತೆ ಎಲುಬಿನ ಹಂದರವಾಗಿದ್ದಾನೆ ಅಸ್ಥಿ ಪಂಜರ ನಾವು ನೀವು ನೋಡಿರ್ತೀರಲ್ವಾ ಈಗ ವಿಜ್ಞಾನ ಪ್ರಯೋಗಾಲಯದಲ್ಲಿ ಅಥವಾ ಕೆಲವೊಂದು ಶೈಕ್ಷಣಿಕ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಹೋಗಿ ನೀವು ನೋಡಿರ್ಬೋದು ಅಸ್ಥಿ ಪಂಜರ ಯಾವ ರೀತಿ ಆ ಒಂದು ನೋಡಿರ್ತೀರಾ ಅಥವಾ ನಿಮ್ಮ ವಿಜ್ಞಾನ ಶಿಕ್ಷಕರಿಗೆ ಹೇಳಿದ್ರೆ ಅದರ ಬಗ್ಗೆ ಹೇಳ್ತಾರೆ ಆ ಒಂದು ಅಸ್ಥಿ ಪಂಜರದ ಹಾಗೆ ಅವನು ಆ ರೀತಿ ಬರೀ ಮೂಲೆಗಳೇ ಕಾಣ್ತಾ ಇತ್ತು ದೇಹದಲ್ಲಿ ಮಾಂಸಗಳೆಲ್ಲ ಕಾಣೆ ಆಗ್ತಾ ಇದ್ವು ಕಡಿಮೆ ಆಗ್ತಾ ಇದ್ವು ಅಂದ್ರೆ ವಯಸ್ಸಾಗಿ ಕಾಯಿಲೆ ಬಿದ್ದು ಆ ರೀತಿ ಅವನ ಪರಿಸ್ಥಿತಿ ಆಗಿತ್ತು ಕಣ್ಣು ಸರಿಯಾಗಿ ಕಾಣಿಸುತ್ತಿಲ್ಲ ವಯಸ್ಸಾದಂತೆ ಕಣ್ಣಿನ ದೃಷ್ಟಿ ಕೂಡ ಏನು ಸರಿಯಾಗಿ ನೋಡ್ಲಿಕ್ಕೆ ಕಾಣ್ತಾ ಇರ್ಲಿಲ್ಲ ಕಿವಿಯು ಸರಿಯಾಗಿ ಕೇಳುತ್ತಿಲ್ಲ ವಯಸ್ಸಾದಂತೆ ಕಣ್ಣುಗಳು ಕೃಷವಾಗುತ್ತೆ ಕಿವಿಗಳು ಕೇಳಿಸುವಂತದ್ದಿರಲ್ಲ ಮತ್ತೆ ಚರ್ಮಗಳೆಲ್ಲ ಸುಕ್ಕುಗಡುತ್ತೆ ಆಮೇಲೆ ಕೂದಲೆಲ್ಲ ಬೆಳ್ಳಗಾಗುತ್ತೆ ಅಥವಾ ಉದುರುತ್ತೆ ಹಾಗೆ ಹಲ್ಲು ಕೂಡ ಉದುರಿ ಹೋಗುತ್ತೆ ಈ ರೀತಿ ನಮ್ಗೆ ವಯಸ್ಸಾದಂತೆ ಈ ರೀತಿ ಒಂದು ಲಕ್ಷಣಗಳು ನಮ್ಮಲ್ಲಿ ಕಾಣುವಂತದ್ದಿರುತ್ತೆ ಅನೇಕ ಕಾಯಿಲೆಗಳಿಗೆ ಕೆಲವರು ತೂತ ತುತ್ತಾಗುವಂತದ್ದು ಕೂಡ ಇರುತ್ತೆ ಹೀಗೆ ಕಿವಿ ಕೂಡ ಅವನಿಗೆ ಕೇಳಿಸ್ತಾ ಇರಲಿಲ್ಲ ಅಂತ ಹೇಳುವಂತದ್ದನ್ನ ಬಾಗಲೋಡಿ ದೇವರಾಯರವರು ತಿಳಿಸಿದ್ದಾರೆ ಶಂಕರಪ್ಪ ಅವರು ಬಾಗಿಲು ತಟ್ಟಿದರು ಶಂಕರಪ್ಪ ಅವರು ಯಾರ ಬಾಗಿಲು ಯಾರ ಮನೆಯ ಬಾಗಿಲು ತಡ್ತಾರೆ ಆ ಅಬ್ದುಲ್ ರಹೀಮ್ ಅವರ ಬಾಗಿಲನ್ನ ಯಾವ ರೀತಿ ತಡ್ತಾರೆ ಈ ರೀತಿ ಬಾಗಿಲನ್ನ ತಟ್ಟುತ್ತಾರೆ ಹಾಗೆ ಏನಾಗುತ್ತೆ ಒಳಗೆ ಬಂದರು ಮನೆಯ ಅಬ್ದುಲ್ ರಹೀಮ್ನ ಮನೆಯ ಒಳಗೆ ಹೊಕ್ಕರು ಕೈಯಲ್ಲಿ ಒಂದು ವಾರ್ತಾ ಪತ್ರಿಕೆ ವಾರ್ತಾ ಪತ್ರಿಕೆ ದಿನನಿತ್ಯ ನೀವು ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮ ಹತ್ತಿರದ ಒಂದು ಅಂಗಡಿಗಳಲ್ಲಿ ಲಭ್ಯವಿರುತ್ತೆ ಅಥವಾ ಈಗ ಮೊಬೈಲ್ ಅಲ್ಲಿ ಕೂಡ ದಿನನಿತ್ಯದ ವಾರ್ತೆಯನ್ನ ನಾವು ಟಿವಿಗಳಲ್ಲಿ ಮೊಬೈಲ್ಗಳಲ್ಲಿ ಕೂಡ ನೋಡಬಹುದಾಗಿದೆ ಒಂದು ಕೈಯಲ್ಲಿ ವಾರ್ ವಾರ್ತಾ ಪತ್ರಿಕೆಯನ್ನ ತಗೊಂಡು ಯಾರು ಬರ್ತಾರೆ ಶಂಕರಪ್ಪರವರು ನಿವೃತ್ತರಾಗಿರುವಂತಹ ಹೆಡ್ ಮಾಸ್ಟರ್ ಬರ್ತಾರೆ ಎಲ್ಲಿ ಬರ್ತಾರೆ ಅಬ್ದುಲ್ ರಹೀಂನ ಮನೆಗೆ ಬರ್ತಾರೆ ರಹೀಂ ಸಾಹೇಬರೇ ಈ ಪತ್ರಿಕೆ ನೋಡಿದೀರಾ ರಹೀಂ ಅಬ್ದುಲ್ ರಹೀಂನ ನತ್ರ ಯಾರ್ ಹೇಳ್ತಾರೆ ಶಂಕರಪ್ಪ ಈ ಪತ್ರಿಕೆ ನೋಡಿದೀರಾ ಪತ್ರಿಕೆಯ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಾಯ್ತಾ ಅಂತ ಹೇಳುವಂತಹ ಮಾತನ್ನ ಕೇಳ್ತಾರೆ ಈ ಭಾವಚಿತ್ರ ನೋಡಿ ಆ ಒಂದು ಪತ್ರಿಕೆಯಲ್ಲಿರುವಂತಹ ಭಾವಚಿತ್ರವನ್ನ ತೆಗೆದು ಈ ಭಾವಚಿತ್ರ ನೋಡಿ ಅಂತ ಹೇಳುವಂತಹ ಮಾತನ್ನ ಶಂಕರಪ್ಪ ಅವರವರು ಅಬ್ದುಲ್ ರಹೀಮ್ಗೆ ಮಲಗಿರುವಾಗ ಅವರು ಕಾಯಿಲೆಯಿಂದ ಬಿದ್ದಾಗ ವಯಸ್ಸಾಗಿರುವಾಗ ಬಂದು ಹೇಳಿ ಆ ಒಂದು ಪತ್ರಿಕೆಯ ಒಂದು ಪತ್ರಿಕೆಯಲ್ಲಿ ಬಂದಿರುವಂತಹ ಚಿತ್ರವನ್ನ ತೋರಿಸ್ತಾರೆ ಮುದುಕ ಕಣ್ಣಿನ ಹತ್ತಿರ ತಂದ ಆದರೆ ಪಾಪ ಕಣ್ಣು ಮಂಜಾಗಿವೆ ಮುದುಕ ಕಣ್ಣಿನ ಹತ್ರ ತಂದಿದ್ದಾನೆ ಆದ್ರೆ ವಯಸ್ಸಾಗಿರುವುದರಿಂದ ಕಣ್ಣುಗಳ ದೃಶ್ಯ ದೃಷ್ಟಿ ಏನಾಗಿತ್ತೆ ಕೃಶವಾಗಿರುವಂತಹದ್ದಿದು ಅಥವಾ ಕಣ್ಣು ಮಂಚಾ ಮಂಜಾಗಿರುತ್ತೆ ಆ ಒಂದು ಸಂದರ್ಭದಲ್ಲಿ ಪಾಪ ಕಣ್ಣು ಮಂಜಾಗಿರುವುದರಿಂದ ಅವನಿಗೆ ಪತ್ರಿಕೆಯನ್ನು ಸರಿಯಾಗಿ ನೋಡ್ಲಿಕ್ಕೆ ಆಗ್ಲಿಲ್ಲ ಆ ಪತ್ರಿಕೆಯಲ್ಲಿರುವಂತಹ ಭಾವಚಿತ್ರವನ್ನು ನೋಡ್ಲಿಕ್ಕೆ ಆಗ್ಲಿಲ್ಲ ಗುರುತಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಏನು ತೋರದು ಏನು ಗೊತ್ತಾಗ್ತಾ ಇಲ್ಲ ಅವನ ಹೆಂಡತಿ ಬಂದು ವಾರ್ತಾ ಪತ್ರಿಕೆ ತೆಗೆದುಕೊಂಡು ಹೋದಳು ಏನ್ ಮಾಡ್ತಾಳೆ ಅವರ ಹೆಂಡತಿ ಅಬ್ದುಲ್ ರಹೀಮನ ಹೆಂಡತಿ ಬಂದು ಕರೀಮನ ತಾಯಿ ಆ ವಾರ್ತಾ ಪತ್ರಿಕೆಯನ್ನ ತಗೊಂಡು ಹೋಗ್ತಾರೆ ಕರೀಂ ನಮ್ಮ ಕರೀಂ ನಮ್ಮ ಕರೀಂ ಎಂದು ಗಟ್ಟಿಯಾಗಿ ಉದ್ಘರಿಸಿದಳು ಏನ್ ಮಾಡ್ತಾಳೆ ಗಟ್ಟಿಯಾಗಿ ನಮ್ಮ ಕರೀಂ ನಮ್ಮ ಕರೀಂ ನಮ್ಮ ಕರೀಂ ಅಂತ ಹೇಳಿ ಪ್ರೀತಿಯಿಂದ ಸಂತೋಷದಿಂದ ಗಟ್ಟಿಯಾಗಿ ಉದ್ಘರಿಸ್ತಾಳೆ ಜೋರಾಗಿ ಹೇಳ್ತಾಳೆ ಅವಾಗ ಆ ಒಂದು ಹೇಳುವಂತಹ ಮಾತು ನಮ್ಮ ಕರೀಂ ಅಂತ ಹೇಳುವಂತಹ ಮಾತು ಕರೀಂನ ತಾಯಿ ಹೇಳಿದಾಗ ಆ ಕರೀಂನ ತಂದೆ ಹಾಸಿಗೆಯಲ್ಲಿ ಮಲಗಿರುವಂತಹ ಅಬ್ದುಲ್ ರಹೀಂಗೆ ಗೊತ್ತಾಗುತ್ತೆ ಏನು ಜೈಲಿಗೆ ಹೋದನೆ ಪಾಶಿ ಆಯ್ತೆ ಇನ್ನೂ ಮನೆತನದ ಮೇಲೆ ಏನು ಅಪಕೀರ್ತಿ ಹೇರಿದ್ದಾನೆ ಎಂದು ಮುದುಕ ಕೆಮ್ಮುತ್ತಾ ಕೆಮ್ಮುತ್ತಾ ಘರ್ಜಿಸಿದ ಏನ್ ಮಾಡ್ತಾನೆ ಏನು ಜೈಲಿಗೆ ಹೋದ್ನಾ ಜೈಲಲ್ಲಿ ಸೆರೆಮನೆಯಾಗಿದ್ದಾನ ಅಥವಾ ಕಾರಾಗೃಹದಲ್ಲಿ ಸೇರ್ಕೊಂಡನು ಏನೋ ತಪ್ಪು ಮಾಡಿರ್ಬೇಕು ಅಂತ ಹೇಳುವಂತಹ ಭಾವನೆಯಿಂದ ಸಿಟ್ಟಿನಿಂದ ಕೆಮ್ಮುತ್ತಾ ಹೇಳ್ತಾನೆ ಪಾಶಿ ಆಯಿತೆ ಅಂತ ಕೇಳ್ತಾನೆ ಇನ್ನು ಮನೆತನದ ಮೇಲೆ ಏನು ಕೆಟ್ಟ ಹೆಸರನ್ನು ಅಥವಾ ಅಪಕೀರ್ತಿಯನ್ನ ಹೇರಿದ್ದಾನೆ ಅಥವಾ ಹೇರಿದ್ದಾನೋ ಏನೋ ಅಂತ ಹೇಳುವಂತಹ ಮಾತನ್ನ ಇಲ್ಲಿ ಆ ಒಂದು ಅರ್ಥದಲ್ಲಿ ಅಬ್ದುಲ್ ರಹೀಂ ಹೇಳ್ತಾರೆ ಎಂದು ಮುದುಕ ಕೆಮ್ಮುತ್ತಾ ಕೆಮ್ಮುತ್ತ ವಯಸ್ಸಾಗುವಾಗ ಕೆಮ್ಮುವಂಥದ್ದು ಯಾವ ರೀತಿ ಇರುತ್ತೆ ನಿಮ್ಗೆ ಕೆಮ್ಮುವಂಥದ್ದು ಮಾಡ್ಲಿಕ್ಕೆ ಕೂಡ ಬರುತ್ತೆ ಆ ಒಂದು ಭಾವ ಭಾವದಿಂದ ಹಾವ ಭಾವದಿಂದ ಅಜ್ಜಂದಿರು ಅಥವಾ ಮುದುಕರು ಯಾವ ರೀತಿ ಕೆಮ್ಮತಾರೆ ಅಂತ ಹೇಳುವಂತಹ ಒಂದು ಧ್ವನಿಯಿಂದ ಏನ್ ಮಾಡ್ತಾನೆ ಕೆಮ್ಮುತ್ತ ಕೆಮ್ಮುತ್ತ ಗರ್ಜಿಸ್ತಾನೆ ಆ ತನ್ನ ಮಗನಾಗಿರುವಂತಹ ಕರೀಂನ ಮೇಲೆ ಕರೀಂಗೆ ಬೈತಾ ಇರ್ತಾನೆ ಕೊನೆಗೆ ಏನಾಗುತ್ತೆ ರಹೀಂ ಸಾಹೇಬರೇ ನಿಮ್ಮ ಮಗ ಕರೀಂನಿಗೆ ರಾಷ್ಟ್ರಪತಿ ಅವರು ಪದ್ಮಭೂಷಣ ಬಿರುದನ್ನು ಕೊಟ್ಟಿದ್ದಾರೆ ಅದರ ಭಾವಚಿತ್ರ ಈ ವಾರ್ತಾ ಪತ್ರಿಕೆಯಲ್ಲಿದೆ ಆ ಅಬ್ದುಲ್ ರಹೀಂಗೆ ವಯಸ್ಸಾಗಿರುವಂತಹ ಮಲಗಿರುವಂತಹ ಅನಾರೋಗ್ಯದಿಂದ ಮಲಗಿರುವಂತಹ ವ್ಯಕ್ತಿಗೆ ಆ ನಿವೃತ್ತರಾಗಿರುವಂತಹ ಯಾರು ಶಂಕರಪ್ಪರವರು ಮಾತಾಡ್ತಾರೆ ರಹೀಂ ಸಾಹೇಬ ಅಂತ ಹೇಳಿ ಅವರನ್ನ ಕರೀತಾರೆ ನಿಮ್ಮ ಮಗ ಕರೀಂನಿಗೆ ರಾಷ್ಟ್ರಪತಿಯವರು ಪದ್ಮಭೂಷಣ ಬಿರುದನ್ನ ಕೊಟ್ಟಿದ್ದಾರೆ ರಾಷ್ಟ್ರಪತಿ ಅವರು ಏನ್ ಮಾಡಿದ್ದಾರೆ ಪದ್ಮಭೂಷಣ ಬಿರುದನ್ನ ಕೊಟ್ಟಿದ್ದಾರೆ ಅದರ ಭಾವಚಿತ್ರ ಈ ಪತ್ರಿಕೆಯಲ್ಲಿದೆ ಅಥವಾ ವಾರ್ ವಾರ್ತಾ ಪತ್ರಿಕೆಯಲ್ಲಿದೆ ಅಂತ ಹೇಳುವಂತಹ ಮಾತನ್ನ ಶಂಕರಪ್ಪನವರು ಹೇಳ್ತಾರೆ ನೋಡಿ ಆ ಪದ್ಮ ವಿಭೂಷಣ ಅಥವಾ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿರುವಂತದ್ದು ಅದರ ಚಿತ್ರವನ್ನು ಕೂಡ ಇಲ್ಲಿ ನಾವು ಇದೇ ರೀತಿ ಇರುತ್ತೆ ಅಂತ ಹೇಳುವಂತದನ್ನ ಚಿತ್ರದ ಮೂಲಕ ಗಮನಿಸಬಹುದು ಮಕ್ಕಳೇ ಆಮ್ ಪದ್ಮಭೂಷಣ ಅಂದರೇನು ಅಂತ ಕೆಂಪ ಏನ್ ಮಾಡ್ತಾನೆ ಆಮ್ ಪದ್ಮಭೂಷಣ ಅಂದರೇನು ಪದ್ಮಭೂಷಣ ಅಂತ ಹೇಳಿದ್ರೆ ಏನು ಅಂತ ಕೇಳ್ತಾನೆ ಪದ್ಮಭೂಷಣ ಅಂದರೆ ಸಾಹೇಬ್ ಗಿಂತಲೂ ಮೇಲಿನ ಬಿರುದು ಖಾನ್ ಸಾಹೇಬ್ ಖಾನ್ ಬಹದ್ದೂರ್ ದಿವಾನ್ ಬಹದ್ದೂರ್ ಇವೆಲ್ಲದರಿಂದಲೂ ಮೇಲೆ ದೊಡ್ಡ ಬಿರುದು ಅಂದ್ರೆ ಅದಕ್ಕಿಂತ ಮುಂಚೆ ಅವರ ಪೂರ್ವಜರಿಗೆ ಬೇರೆ ಬೇರೆ ಬಿರುದುಗಳು ಸಿಕ್ತಿತ್ತು ಅವರ ಹೆಸರಲ್ಲಿ ಏನಾಗಿತ್ತು ಪದ್ಮಭೂಷಣಕ್ಕಿಂತಲೂ ಅಂದ್ರೆ ಪದ್ಮಭೂಷಣ ಅಂತ ಹೇಳುವಂತದ್ದು ಈ ಸಿಕ್ಕಿರುವಂತಹ ಬಿರುದುಗಳಿಗಿಂತ ದೊಡ್ಡ ಬಿರುದು ಸಾಹೇಬ್ ಬದು ಬಹದ್ದೂರ್ ಸಿಕ್ಕಿರುವಂತಹ ಬಿರುದು ಇರ್ಬೋದು ಅಥವಾ ಖಾನ್ ಸಾಹೇಬ್ ಅಥವಾ ಖಾನ್ ಬಹದ್ದೂರ್ ಸಾಹೇಬ್ ದಿವಾನ್ ದಿವಾನ್ ಬಹದ್ದೂರ್ ಸಾಹೇಬ್ ಇವರಿಗೆ ಎಲ್ಲರಿಗಿಂತಲೂ ಸಿಕ್ಕಿರುವಂತದ್ದು ಅದಕ್ಕಿಂತಲೂ ಮೇಲಿನ ಬಿರುದು ಅಂತ ಹೇಳುವಂತಹ ಮಾತನ್ನ ಹೇಳ್ತಾರೆ ಯಾವ ಬಿರುದು ಪದ್ಮಭೂಷಣ ಸಿಕ್ಕಿರುವಂತಹದ್ದು ಈ ಎಲ್ಲ ಬಿರುದುಗಳಿಗಿಂತಲೂ ಶ್ರೇಷ್ಠವಾದದ್ದು ಅಥವಾ ಮೇಲೆ ಮೇಲಿನ ಮೇಲಿನಂತೆ ಅದಕ್ಕಿಂತಲೂ ಮೇಲೆ ಇರುವಂತಹ ಬಿರುದು ಹಾಗೆ ಏನಾಗುತ್ತೆ ಮುಂದಕ್ಕೆ ಕರೀಂ ನನ್ನ ಕರೀಂ ಸಾಹೇಬ್ ಬಹುದ ಬಹುದ್ದೂರ್ಗಿಂತಲೂ ಮೇಲಾದನೆ ಸಾಹೇಬು ಬಹುದ್ದೂರ್ಗಿಂತಲೂ ಮೇಲಾದ್ನೆ ನನ್ನ ಕರೀಂ ಅಂತ ಹೇಳುವಂತಹ ಮಾತನ್ನ ಅಬ್ದುಲ್ ರಹೀಂ ಇಲ್ಲಿ ಹೇಳ್ತಾನೆ ದೇವರು ದೊಡ್ಡವನು ದೇವರು ದಯಾಳು ಏನ್ ಮಾಡ್ತಾನೆ ದೇವರು ದೊಡ್ಡವನು ದೇವರು ದಯಾಮಯ ಕರುಣೆಯನ್ನ ನಮ್ಮ ನಮ್ಮ ಮೇಲೆ ನಮ್ಮ ಮಗನ ಮೇಲೆ ತೋರಿದ್ದಾರೆ ನನ್ನ ಬಾಯಿಂದ ಬಿದ್ದ ಕೆಟ್ಟೆ ಮಾತನ್ನು ದೇವರು ಕಿವಿಗೆ ಹಾಕಿಕೊಳ್ಳಲಿಲ್ಲ ಅವನು ತನ್ನ ಮಗನ ಮೇಲೆ ತನ್ನ ತಂದೆಯ ಆಸೆಯಂತೆ ನೆರವೇರಲಿ ವೇರಲಿಲ್ಲ ನೆರವೇರಲಿಲ್ಲ ಮಗ ಕರೀಂ ಆ ರೀತಿ ನಡ್ಕೊಳ್ಳಿಲ್ಲ ಹಾಳಾಗಿ ಹೋದ ಅಂತ ಹೇಳಿ ಶಾಪ ಹಾಕ್ತಾ ಇರ್ತಾನೆ ಆ ಒಂದು ನನ್ನ ಕೆಟ್ಟ ಮಾತುಗಳು ದೇವರು ತನ್ನ ಕಿವಿಗೆ ಹಾಕಿಕೊಳ್ಳಲಿಲ್ಲ ಅಂತ ಹೇಳುವಂತಹ ಒಂದು ಮಾತನ್ನ ಕೂಡ ಹೇಳ್ತಾನೆ ನನ್ನ ಕರೀಂ ಮಗ್ಗದ ಹುಸೇನ್ ಸಾಹೇಬರ ಹೆಸರಿಗೆ ಕೀರ್ತಿ ತಂದ ಎಂದು ಕೆಮ್ಮುತ್ತ ಕೆಮ್ಮುತ್ತ ಅಂತ ಕೆಮ್ಮುತ್ತ ಬಿಕ್ಕಿ ಬಿಕ್ಕಿ ತೊಡಗಿದ ಭಾವು ಭಾವುಕನಾಗಿ ತುಂಬಾ ಭಾವುಕತೆಯಿಂದ ಭಾವುಕನಾಗಿ ಏನ್ ಹೇಳ್ತಾನೆ ನನ್ನ ಕರೀಂ ಹುಸೇನ್ ರವರಿಗೆ ಅಥವಾ ಹುಸೇನ್ ಸಾಹೇಬರಿಗೆ ಅವರ ಹೆಸರಿಗೆ ಕೀರ್ತಿಯನ್ನ ತಂದಿದ್ದಾನೆ ಕೀರ್ತಿಯನ್ನ ತಂದಿದ್ದಾನೆ ಅಂತ ಹೇಳುವಂತಹ ಮಾತನ್ನ ಅಬ್ದುಲ್ ರಹೀಮ್ ಏನ್ಮೇಳ್ತಾನೆ ಕೆಮ್ಮುತ್ತ ಕೆಮ್ಮುತ್ತ ಅಂತ ಕೆಮ್ಮುತ್ತ ಕೆಮ್ಮುತ್ತಾ ಅವನಿಗೆ ವಯಸ್ಸಾಗಿರುವುದರಿಂದ ಆ ರೀತಿ ಕೆಮ್ಮುತ್ತ ಕಣ್ಣಿನಲ್ಲಿ ನೀರು ಆ ಒಂದು ಸಂತೋಷದ ಆನಂದ ಭಾಷ್ಪವನ್ನ ಕಣ್ಣೀರು ಹಾಕ್ತಾ ಅಳತೊಡಗಿದ ಆ ರೀತಿ ಭಾವುಕನಾಗಿ ಸಂತೋಷವನ್ನ ಪಡುತ್ತಾನೆ ಅಂತ ಹೇಳುವಂತಹ ಒಂದು ಪಾಠವನ್ನ ಇಲ್ಲಿಗೆ ಎಲ್ಲಾ ವಿಷಯಗಳನ್ನ ನೀವು ತಿಳ್ಕೊಂಡಿದ್ದೀರಿ ಈ ಒಂದು ಪಾಠದಲ್ಲಿ ಯಾವ್ದಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ ಕೇಳಬಹುದು ಹಾಗೆಯೇ ಮುಂದಿನ ಒಂದು ಭಾಗದಲ್ಲಿ ಪದಗಳ ಅರ್ಥ ಮತ್ತೆ ಇವತ್ತು ಆಗಿರುವಂತಹ ಪ್ರಶ್ನೆಗಳ ಉತ್ತರವನ್ನ ತಿಳ್ಕೊಂಡು ಮುಂದಿನ ತರಗತಿಗೆ ನೋಡೋಣ ಕಳೇಬರ ಮೃತದೇಹ ಅಥವಾ ಶರೀರ ಚಿಂದಿ ಅಂತ ಹೇಳಿದ್ರೆ ಚೂರು ಪರಿವರ್ತನೆ ಬದಲಾವಣೆ ಭಿಕಾರಿ ನಿರ್ಗತಿಕ ವಿಲಾಯತಿ ವಿದೇಶ ಅಥವಾ ಅನ್ಯ ದೇಶ ಹಸನ್ಮುಖಿ ಉಳ್ಳವನು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಿನ ಬಿರುದು ಯಾವುದು ಉತ್ತರ ಪದ್ಮಭೂಷಣ ಅಂದರೆ ಸಾಹೇಬ್ ಬಹುದ್ದೂರ್ಗಿಂತಲೂ ಮೇಲಿನ ಬಿರುದು ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಶಂಕರಪ್ಪ ಅವರು ರಹೀಮನ ಬಳಿಗೆ ಸಂಧಾನಕ್ಕಾಗಿ ಬಂದ ಪ್ರಸಂಗವನ್ನು ತಿಳಿಸಿ ಉತ್ತರ ಕರೀಮನು ಶಂಕರಪ್ಪ ಅವರ ಮನೆಗೆ ಹೋಗಿ ತನ್ನ ತಂದೆಯೊಡೆ ಅಥವಾ ತಂದೆಯೊಡನೆ ಸಂಧಾನ ಮಾಡಿಸಿರಿ ಎಂದು ಕೇಳಿಕೊಂಡನು ಆಗ ಅಲ್ಲಿಗೆ ಶಂಕರಪ್ಪ ಅವರು ರಹೀಮ ಮುದುಕ ಮುದುಕರೊಡನೆ ಅಥವಾ ರಹೀಮರೊಡನೆ ಒಂದು ಗಂಟೆಗೂಗರೆದರು ನಿವೇದಿಸಿದರು ತರ್ಕಿಸಿದರು ಚರ್ಚಿಸಿದರು ಆದರೆ ರಹೀಮ ಒಂದು ಪದವನ್ನು ತಾಳ್ಮೆಯಿಂದ ಕೇಳಲಿಲ್ಲ ಸಾಹೇಬ್ ಬಹದ್ದೂರ್ ಹುಸೇನ್ ಸಾಹೇಬರ ಕೀರ್ತಿಗೆ ಮಸಿ ಹಚ್ಚಿದ್ದಾನೆ ನೀವು ಕಲಿಸಿದ ಪಾಠದಿಂದಲೇ ಈ ಹಠಮಾರಿ ನಮ್ಮ ವಂಶದ ಕೀರ್ತಿಯನ್ನು ಮಣ್ಣು ಪಾಲು ಮಾಡಿದ ಹಣ ತಂದಿದ್ದಾನಂತೆ ಕಳವಿನ ಹಣವೋ ದರೋಡೆಯ ಹಣವೋ ಎಂದು ಸಿಡುಕಿದ ಶಂಕರಪ್ಪ ಅವರು ಮುಖ ಬಾಡಿಸಿಕೊಂಡು ಹಿಂತೆರಳಿದರು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಕರೀಮ ಧನವಂತನಾದ ಬಗೆ ಹೇಗೆ ವಿವರಿಸಿ ಉತ್ತರ ಮಹಾತ್ಮ ಗಾಂಧಿ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನ ಕೊಡುವುದು ಕೆಲವರಿಗೆ ಮಗ್ಗದ ಮಗ್ಗದ ಕೆಲಸವನ್ನ ಕಲಿಸತೊಡಗಿದ್ದರು ಹುಡುಗ ಕರೀಂ ಮಗ್ಗದ ಕೆಲಸವನ್ನು ಮೀನು ನೀರಿನಲ್ಲಿ ಈಜುವಷ್ಟೇ ಸುಲಭವಾಗಿ ಕಲಿತು ಬಹು ನಿಪುಣನಾಗಿ ಬಿಟ್ಟ ಕರೀಂ ಶಾಲೆಯ ಮಗ್ಗದಲ್ಲಿ ಒಂದು ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲದಿಂದ ಮಾಡಿಬಿಟ್ಟಿದ್ದ ಅದರ ಫಲ ಸ್ವರೂಪವಾಗಿ ಸರಕಾರದಿಂದ ಅವನಿಗೆ ಒಂದು ಬೆಳ್ಳಿಯ ಪದಕವು ಒಂದು ನೂರು ರೂಪಾಯಿಯ ಬಹುಮಾನವು ಬಂದವು ತಂದೆ ಅವನ ಮಗ್ಗದ ಹುಚ್ಚನ್ನು ಬಿಡಿಸಬೇಕೆಂದು ಶಾಲೆಯಿಂದಲೇ ಬಿಡಿಸಿಬಿಟ್ಟನು ಒಂದು ದಿನ ಶಾಲೆಯ ವಾರ್ಷಿಕೋತ್ಸವದಲ್ಲಿ ನಾಟಕವಿತ್ತು ಅದರಲ್ಲಿ ಕರೀಮನದು ಸ್ತ್ರೀ ಪಾತ್ರ ಅದಕ್ಕೆಂದು ತಾಯಿಯಿಂದ ಗೌಪ್ಯವಾಗಿ ಹಳೆ ಕಾಲದ ಚಿನ್ನದ ಸರವನ್ನು ತೆಗೆದುಕೊಂಡ ಆದರೆ ನಾಟಕ ಮುಗಿದ ನಂತರ ಮನೆಗೆ ಬರದೆ ಎಲ್ಲೋ ಮಾಯವಾಗಿ ಹೋದ ಸಣ್ಣ ಪ್ರಾಯದಲ್ಲೇ ಮಗ್ಗದ ಸಹಕಾರಿ ಸಂಘವೊಂದನ್ನು ಸ್ಥಾಪಿಸಿ ಅವನೀಗ ಅದರ ಅಧ್ಯಕ್ಷನಾಗಿ ಸಾಕಷ್ಟು ಯಶಸ್ವಿಯು ಧನವಂತನೂ ಆದನು ಅದು ಅಲ್ಲದೆ ಅದು ಅಲ್ಲದ ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹೊಸ ಹೊಸ ಸುಧಾರಣೆಗಳನ್ನು ಪರಿವರ್ತನೆಗಳನ್ನು ತಂದು ಹೆಸರು ಮಾಡಿದನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ದೇವರು ದೊಡ್ಡವನು ದೇವರು ದಯಾಳು ಉತ್ತರ ಆಯ್ಕೆ ಈ ವಾಕ್ಯವನ್ನು ಬಾಗಲೋಡಿ ದೇವರಾಯ ಅವರು ಬರೆದಿರುವ ಸಮಗ್ರ ಸಮಗ್ರ ಕಥೆಗಳು ಕೃತಿಯಿಂದ ತೆಗೆದುಕೊಳ್ಳಲಾದ ಮಗ್ಗದ ಸಾಹೇಬ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ನಿಮ್ಮ ಮಗ ಕರೀಂ ನಿಮ್ಮ ಮಗ ಕರೀಮ್ನಿಗೆ ರಾಷ್ಟ್ರಪತಿ ಅವರು ಪದ್ಮ ಭೂಷಣ ಬಿರುದನ್ನು ಕೊಟ್ಟಿದ್ದಾರೆ ಆ ವಿಷಯ ಪತ್ರಿಕೆಯಲ್ಲಿ ಬಂದಿದೆ ಎಂದು ಶಂಕರಪ್ಪ ಅವರು ಮುಕ್ ಮುದುಕನಾಗಿದ್ದ ಕರೀಮನಿಗೆ ಮುದುಕನಾಗಿದ್ದ ರಹೀಮನಿಗೆ ಹೇಳಿದಾಗ ರಹೀಮನು ಸಂತೋಷದಿಂದ ಹೆಮ್ಮೆ ಪಡುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ತನ್ನ ಮಗ ಕರೀಮನ ಬಗ್ಗೆ ಕೆಟ್ಟ ಅಭಿಪ್ರಾಯ ಹೊಂದಿದ್ದ ರಹೀಮನಿಗೆ ತನ್ನ ಮಗನ ಸಾಧನೆಯನ್ನು ಕೇಳಿ ಅವನ ಬಗ್ಗೆ ಹೆಮ್ಮೆಯ ಭಾವನೆ ಮೂಡಿದ್ದು ಈ ಮಾತಿನಲ್ಲಿ ಸ್ವಾರಸ್ಯ ಪೂರ್ಣವಾಗಿದೆ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬ ಎಂದು ಹೇಳಿದರೆ ಬಹು ಸಿಟ್ಟು ಬರುತ್ತಿತ್ತು ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತಾಗಿದೆ ಹುಡುಗನ ಡ್ಯಾಶ್ ಆಕಾಶಕ್ಕೇರಿತು ಹುಡುಗನ ಉತ್ಸಾಹ ಉತ್ಸಾಹ ಅಲ್ಲ ಇದು ಉತ್ಸಾಹ ಅಂತ ಮಾಡ್ಕೊಳ್ಳಿ ಉತ್ಸಾಹ ಆಕಾಶಕ್ಕೇರಿತು ಉತ್ಸಾಹ ನಾಲ್ಕನೆಯದು ಶಂಕರಪ್ಪ ಅವರು ಡ್ಯಾಶ್ ಹಿಂತೆರಳಿದರು ಶಂಕರಪ್ಪ ಅವರು ಮುಖ ಬಾಡಿಸಿಕೊಂಡು ಹಿಂತೆರಳಿದರು ನನಗೆ ಎರಡೇ ಮಕ್ಕಳು ಡ್ಯಾಶ್ ಪರಿಚಯ ನನಗಿಲ್ಲ ನನಗೆ ಎರಡೇ ಮಕ್ಕಳು ಕಳ್ಳರ ಪರಿಚಯ ನನಗಿಲ್ಲ ಅಂತ ಹೇಳುವಂತಹ ಮಾತನ್ನ ಇಲ್ಲಿ ಯಾರು ಹೇಳ್ತಾರೆ ಅಬ್ದುಲ್ ರಹೀಂ ತನ್ನ ಮಗನಾಗಿರುವಂತಹ ಕರೀಂನಿಗೆ ಹೇಳ್ತಾರೆ ಕರೀಮನ ಬಗ್ಗೆ ಹೇಳ್ತಾರೆ ಮನೆ ಬಿಟ್ಟು ಓಡಿ ಹೋದವನು ಡ್ಯಾಶ್ ಮನೆ ಬಿಟ್ಟು ಓಡಿ ಹೋದವನು ಕರೀಂ ಮಕ್ಕಳೇ ಇಲ್ಲಿಗೆ ಈ ಒಂದು ಪಾಠವು ಪೂರ್ಣವಾಗಿದೆ ನಾಳಿನ ಪಾಠದಲ್ಲಿ ಬೇರೆ ಹೊಸ ಪಾಠದ ಬಗ್ಗೆ ತಿಳ್ಕೊಳ್ಳೋಣ ಮತ್ತೆ ನಾವು ನೀವು ನಾಳಿನ ತರಗತಿಯಲ್ಲಿ ಭೇಟಿಯಾಗೋಣ ಸರಿ ಅಲ್ವಾ ಓಕೆ ಧನ್ಯವಾದಗಳು ಜೈ ಸಾಯಿರಾಮ್